ರಾಜಧಾನಿಯಲ್ಲಿ 250 ಇಂದಿರಾ ಕ್ಯಾಂಟೀನ್ ಓಪನ್ಗೆ ಸರ್ಕಾರ ಮುಂದಾಗಿದೆ. ಅದರಲ್ಲಿ 7 ಕ್ಯಾಂಟೀನ್ ಎಂತಹ ಕಡೆಗೆ ಇರಬೇಕು ಅಂತ ಸಿದ್ದು ಕಟ್ಟಪ್ಪನಿಯನ್ನ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ನಿರ್ಧಾರದಿಂದ ಬಡ ರೋಗಿಗಳು ಫುಲ್ ಖುಷಿ ಆಗಿದ್ದಾರೆ. ಯಾಕೆ ಹೇಳ್ತೀವಿ ನೀವೇ ನೋಡಿ. ಬೆಂಗಳೂರಲ್ಲಿ 250 ಇಂದಿರಾ ಕ್ಯಾಂಟೀನ್, ಸಿದ್ದು ಮೆಗಾ ಪ್ಲಾನ್. 7 ಆಸ್ಪತ್ರೆ ಆವರಣದಲ್ಲಿ ಬಡವರ ಹಸಿವು ನೀಗಿಸಲಿದೆ ಕ್ಯಾಂಟೀನ್. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಮರು ಲೋಕಾರ್ಪಣೆಯಾಗ್ತಿದೆ. ಈ ಬಾರಿ 250 ಇಂದಿರಾ ಕ್ಯಾಂಟೀನ್ಗಳು ತೆರೆಯಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ 250 ಇಂದಿರಾ ಕ್ಯಾಂಟೀನ್ಗಳ ಪೈಕಿ 7 ಇಂದಿರಾ ಕ್ಯಾಂಟೀನ್ಗಳು ನಿರ್ದಿಷ್ಟ ಜಾಗದಲ್ಲಿ ಸ್ಥಾಪಿಸುವಂತೆ ಸಿಎಂ ಸಿದ್ದರಾಮಯ್ಯ ಖುದ್ದು ಹೇಳಿದ್ದಾರಂತೆ. ಸಿದ್ದರಾಮಯ್ಯ ಮುಖ್ಯವಾಗಿ 7 ಜಾಗಗಳಲ್ಲಿ ಕ್ಯಾಂಟೀನ್ ನಿರ್ಮಾಣ ಆಗಬೇಕು ಅಂದಿದ್ದಾರೆ. ಅದಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಜಯನಗರ ಜನರಲ್ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಯಲಹಂಕ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಸೂಚಿಸಿದ್ದಾರೆ. ಇದರ ಜೊತೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೂ ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣದಲ್ಲೂ ಕ್ಯಾಂಟೀನ್ ನಿರ್ಮಾಣಕ್ಕೆ ಸೂಚಿಸಿದ್ದಾರೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಈ ಇಂದಿರಾ ಕ್ಯಾಂಟೀನ್ ನೆರವಾಗಲಿದೆ. ಅಲ್ಲದೆ 2 ಬಸ್ ನಿಲ್ದಾಣದ ಸಮೀಪವೂ ಕ್ಯಾಂಟೀನ್ ತೆರೆಯೋದ್ರಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ ನೆರವಾಗಲಿದೆ. ಬಿಬಿಎಂಪಿ ಅಧಿಕಾರಿಗಳು ಇದನ್ನ ಸೂಕ್ತವಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಟೋಟಲ್ ಈಗ ಹೊಸದಾಗಿ 250 ಮಾಡಬೇಕಂತೇಳಿ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಅದು ಒಂದ್ ರೀತಿ ಒಳ್ಳೇದೇ ಆಗ್ತದೆ. ಬೆಂಗಳೂರು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಅಲ್ಲಿ ಇರ್ತಕ್ಕಂಥದ್ದು, ವಿಕ್ಟೋರಿಯಾ ಆಸ್ಪತ್ರೆ, ಆಮೇಲೆ ಬೋರಿಂಗ್ ಹಾಸ್ಪಿಟಲ್, ಅಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಮತ್ತೆ ಅಂತವ್ರಿಗೆ ಅನುಕೂಲ ಆಗ್ತದೆ. ಅದನ್ನ ಮಾಡಲಿ. ಬಿಬಿಎಂಪಿ ಅಧಿಕಾರಿಗಳು ಅದು ಮೊದಲಿಂದ ನಡ್ಕೊಂಬಂದಿರೋದೇ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಮಾನಿಟೈಸ್ ಮಾಡಬೇಕು. ಇದ್ದು ಇಲ್ಲದಂತಿದ್ದ ಇಂದಿರಾ ಕ್ಯಾಂಟೀನ್ಗೆ ಮರು ಜೀವ ಸಿಕ್ತಿದೆ. ಬಡ ರೋಗಿಗಳು, ಪೋಷಕರಿಗೆ ಹಾಗೂ ಪ್ರಯಾಣಿಕರಿಗೆ ಇಂದಿರಾ ಕ್ಯಾಂಟೀನ್ ಮೂಲಕ ಹೊಟ್ಟೆ ತುಂಬಿಸಲು ಮುಂದಾಗಿರೋದು ಸಂತಸದ ವಿಚಾರ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.